ಶುಕ್ರಾಚಾರ್ಯರು ಹೇಳುವಂತಹ ಮಾತು, ಯಃ ಪರೇಶಾನ್ನರೋ ನಿತ್ಯಂ ಅತಿವಾದಾಸ್ತಿತಿ ಕ್ಷತಿ ದೇವಯಾನಿ ವಿಜಾನೀಹಿ ತೇನ ಸರ್ವಮಿದಂಜಿತಂ. ಯಾರು ಬಹಳ ಚುಚ್ಚು ಮಾತುಗಳನ್ನು ಆಡ್ತಾರೆ, ಇನ್ನೊಬ್ಬರು ಬಹಳಷ್ಟು ನಿಂದಿಸ್ತಾರೆ, ಅದನ್ನು ಯಾರು ಸಹಿಸಿಕೊಳ್ತಾರೆ, ಇನ್ನೊಬ್ಬರು ನಿಂದಿಸಿದ್ದಾರೆ ಅಂತ ಯಾರು ವ್ಯಥೆಗೊಳಗಾಗೋದಿಲ್ಲ, ಅವನು ಎಲ್ಲವನ್ನೂ ಗೆದ್ದಂತೆ. ಇವತ್ತು ನಾನು ಋಷಪರ್ವರಾಜನನ್ನು ಬಗ್ಗಿಸ್ತೇನೆ, ಇನ್ನೊಬ್ಬರನ್ನ ಬಗ್ಗಿಸ್ತೇನೆ ಅಂತ ನೀನು ಹೇಳಬಹುದು, ಆದರೆ ಆಡುವ ಮಾತುಗಳನ್ನು ಸಹಿಸೋದಕ್ಕಿಂತ ಗೆಲ್ಲೋದು ಇನ್ನೊಂದಿಲ್ಲ ಅಂತ. ಇನ್ನೊಬ್ಬರನ್ನ ಬಗ್ಗಿಸೋದು ದೊಡ್ಡದಲ್ಲ, ಒಳಗೆ ಆಗುವ ಮನೋವೇದನೆಯನ್ನು ಗೆಲ್ಲೋದಿದೆ ಅಲ್ವಾ, ಅದು ಎಲ್ಲವನ್ನು ಗೆದ್ದಂತೆ. ಇದು ಶುಕ್ರಾಚಾರ್ಯರು ಹೇಳುವಂತಹ ಮಾತು, ಬಹಳ ಮಹತ್ವದ ಮಾತನ್ನು ಹೇಳ್ತಾರೆ. ಯಸ್ ಸಮುತ್ಪತಿತಂ ಕ್ರೋಧಂ ನಿಗೃಹ್ಣಾತಿ ಹಯಂಯಥಾ ಸಯಂತೇತ್ಯುಚ್ಯತೆ ಸದ್ಭಿಹಿ ನಯೋ ರಶ್ಮಿಷು ಲಂಬತೆ. ಬಹಳ ಹಾರಾಡ್ತಾ ಇರುವ ಕುದುರೆಯನ್ನು ಅವನು ಮೂಗುದಾಣ ಹಾಕಿ ಹಿಡಿದೆಳೆದು ಕಟ್ಟಿ ನಿಲ್ಲಿಸಿ ಅದನ್ನು ಸವಾರಿ ಮಾಡಿದರೆ ಎಂಥ ಯೋಧವನು ಅಂತ ನಾವು ಹೊಗಳುತ್ತೇವೆ. ಎಂಥ ಯೋಧವನು ಅಂತ, ಅವನನ್ನು ಯೋಧ ಅಂತ ಹೇಳೋದಲ್ಲಂತೆ. ಶುಕ್ರಾಚಾರ್ಯ ಅಂತಾರೆ, ಇನ್ನೊಬ್ಬರು ಆಡಿದ ಮಾತುಗಳಿಂದ ಅಥವಾ ಇನ್ನೊಬ್ಬರ ವರ್ತನೆಯಿಂದ ನಮಗೆ ಯಾವಾಗ ಸಿಟ್ಟು ಬರುತ್ತದಲ್ಲ, ಈ ಸಿಟ್ಟು ಕುದುರೆಯಂತೆ ಹಾರಾಡ್ತಾ ಇರುತ್ತದೆ. ಆ ಹಾರಾಡ್ತಾ ಇರುವ ಕುದುರೆಯನ್ನು ನಿಗ್ರಹಿಸುವಂತೆ ಈ ಸಿಟ್ಟನ್ನು ಯಾರು ನಿಗ್ರಹಿಸ್ತಾನೆ ಅವನನ್ನು ಯೋಧ ಅಥವಾ ಒಳ್ಳೆಯ ಯಂತ್ರ ಅಂತ ಹೇಳಬೇಕು ಅಂತ. ಹೇಗೆ ಹಾವಿನ ಹೊರೆ ಅದನ್ನು ಹಾವು ಬಿಟ್ಟುಬಿಡುತ್ತದೆ, ತನ್ನದಲ್ಲ ಅಂತ ಬಿಟ್ಟುಬಿಡುತ್ತದೆ, ಹಾಗೆ ಬಂದಿರುವ ಸಿಟ್ಟನ್ನು ಹಾವಿನ ಪೊರೆಯಂತೆ ಯಾರು ಬಿಟ್ಟುಬಿಡುತ್ತಾನೆ ಅವನು ನಿಜವಾಗಿ ಪುರುಷ ಅಂತ ಅವನನ್ನು ಕರೀತಾರೆ. ಯೋ ಯಜೇದಶ್ವಮೇಧೇನ ಮಾಸಿ ಮಾಸಿ ಶತಂ ಸಮಾಹ ಯಸ್ತು ಕುಪ್ಯೇತ್ ನ ಸರ್ವಸ್ಯ ತಯೋರಕ್ರೋಧನೋ ವರಹ. ಇಬ್ಬರು ವ್ಯಕ್ತಿಗಳಿದ್ದಾರೆ, ಒಬ್ಬನು ಪ್ರತಿ ತಿಂಗಳು ಅಶ್ವಮೇಧ ಯಾಗ ಮಾಡುವಂತಹ ವ್ಯಕ್ತಿ, ಹಾಗೆ 100 ಬಾರಿ ಅಶ್ವಮೇಧ ಯಾಗವನ್ನು ಮಾಡಿದ ವ್ಯಕ್ತಿ ಒಬ್ಬ, ಇನ್ನೊಬ್ಬವ ಸಿಟ್ಟೇ ಮಾಡಿಕೊಳ್ಳದೇ ಇರುವಂತಹ ವ್ಯಕ್ತಿ, ಸಿಟ್ಟನ್ನು ಗೆದ್ದಿರುವಂತಹ ವ್ಯಕ್ತಿ. ಅಶ್ವಮೇಧ ಯಾಗ ಮಾಡಬೇಕು ಅಂತಾದರೆ ಎಲ್ಲರನ್ನ ಗೆದ್ದು ಅಶ್ವಮೇಧ ಯಾಗವನ್ನು ಮಾಡಬೇಕು. ಎಲ್ಲ ಕ್ಷತ್ರಿಯರನ್ನು ಗೆದ್ದು ಬಂದು ಅಶ್ವಮೇಧ ಯಾಗ ಮಾಡುವಂತಹ ವ್ಯಕ್ತಿಗಿಂತ ತನ್ನ ಒಳಗೆ ಹುಟ್ಟಿರುವಂತಹ ಸಿಟ್ಟನ್ನು ನಿಗ್ರಹಿಸಿರುವಂತಹ ವ್ಯಕ್ತಿ ಅವನು ಶ್ರೇಷ್ಠನಾಗ್ತಾ ಇದ್ದಾನೆ. ಈ ಇಬ್ಬರಲ್ಲಿ ಯಾರು ಶ್ರೇಷ್ಠ ಅಂತಂದರೆ ಸಿಟ್ಟನ್ನು ಗೆದ್ದ ವ್ಯಕ್ತಿ ಶ್ರೇಷ್ಠ. ಹೀಗೆ ಶುಕ್ರಾಚಾರ್ಯರು ಸಾಕಷ್ಟು ಉಪದೇಶಗಳನ್ನು ಮಾಡ್ತಾರೆ. ಮಾಡಿದರೆ ಎಲ್ಲ ಗೊತ್ತು ನನಗೆ ಅಂತಾಳೆ ದೇವಯಾನಿ, ನೀ ಹೇಳ್ತಾ ಇರೋದೆಲ್ಲ ಗೊತ್ತು ಇರಲಿ, ಆದರೆ ನಾನು ಇವತ್ತು ಅವರು ತಲೆಬಾಗದ ತನಕ ನಾನು ಬರೋದಿಲ್ಲ ಅಂತ ಹಠ ಹಿಡಿದಿದ್ದಾಳೆ. ನಂತರದಲ್ಲಿ ಶುಕ್ರಾಚಾರ್ಯರು ಋಷಪರ್ವರಾಜನಿಗೆ ಹೇಳುತ್ತಾರೆ, ಋಷಪರ್ವರಾಜನಿಗೆ ಹೇಳಿ ಕಳಿಸ್ತಾರೆ, ಕಾಡಿಗೆ ಬರುತ್ತಾನೆ ಋಷಪರ್ವರಾಜ. ಆವಾಗ ಶುಕ್ರಾಚಾರ್ಯ ಹೇಳ್ತಾರೆ, ಋಷಪರ್ವನ್ ನಿಬೋಧತ್ವಂ ತ್ಯಕ್ಷಾಮಿತ್ವಂ ಸಬಾಂಧವಂ ಸ್ಥಾತುಂ ತ್ವದ್ವಿಷಯೇ ರಾಜನ್ ನ ಶಕ್ನೋಮಿ ತ್ವಯಾ ಸಹ. ಋಷಪರ್ವ ನಿನ್ನ ರಾಜ್ಯದಲ್ಲಿ ನಾನು ಇರೋದಿಲ್ಲ ಇನ್ನ ಅಂತ ಹೇಳ್ತಾರೆ. ಆಶ್ಚರ್ಯ ಆಗುತ್ತೆ ಋಷಪರ್ವರಾಜನಿಗೆ, ಅಂಥದ್ದೇನಾಗಿ ಹೋಯಿತು, ಏನು ಅಪರಾಧ ಆಗೋಯಿತು. ಕೇಳ್ತಾನೆ, ಏನು ಅಪರಾಧ ಮಾಡಿದ್ದೇನೆ ನಾನು, ಏನು ತೊಂದರೆ ಆಯಿತು ಅಂತ. ಶುಕ್ರಾಚಾರ್ಯ ಹೇಳ್ತಾರೆ, ಋಷಪರ್ವ ಅಂತಾನೆ, ನೀವು ಬಿಟ್ಟರೆ ನನ್ನನ್ನು ಬಿಟ್ಟರೆ ನಾನು ಸಮುದ್ರಕ್ಕೆ ಹಾರಿಬಿಡ್ತೇನೆ ಅಂತ. ಶುಕ್ರಾಚಾರ್ಯ ಅಂದ್ರೆ ಹಾರು ಅಂತ, ನನಗೆ ಸಂಬಂಧ ಇಲ್ಲ, ನನ್ನ ಮಗಳಿಗೆ ಅವಮಾನ ಆಗಿದೆ, ಆದ್ದರಿಂದ ನಾನು ನಿನ್ನ ರಾಜ್ಯದಲ್ಲಿ ಇರೋದಿಲ್ಲ ಅಂತ. ಋಷಪರ್ವರಾಜ ದೇವಯಾನಿಯ ಕಾಲಿಗೆ ಬೀಳ್ತಾನೆ, ತಪ್ಪಾಯಿತು ಅಂತ ಹೇಳ್ತಾನೆ. ಆವಾಗ ಆ ದೇವಯಾನಿ ಹೇಳ್ತಾಳೆ, ನಿನ್ನನ್ನು ಕ್ಷಮಿಸಬೇಕು ಅಂತಾದರೆ ಶುಕ್ರಾಚಾರ್ಯ ನಮ್ಮ ತಂದೆ ನಿನ್ನ ರಾಜ್ಯದಲ್ಲಿ ಇರಬೇಕು ಅಂತಾದರೆ, ನಿನಗೆ ಗುರುಗಳಾಗಿರಬೇಕು ಅಂತಾದರೆ, ನಿನ್ನ ಮಗಳು 1000 ದಾಸಿಯರ ಜೊತೆಯಲ್ಲಿ ನನಗೆ ದಾಸಿಯಾಗಿ ಬರಬೇಕು. ನಾನು ಮುಂದೆ ಮದುವೆಯಾಗಿ ಯಾವ ಗಂಡನ ಮನೆಗೆ ಹೋಗ್ತೇನೆ ಅಲ್ಲಿಗೂ ಕೂಡ ಜೊತೆಯಲ್ಲಿ ಬರಬೇಕು. ಹಾಗೆ ಬರೋದು ಅಂತಾದರೆ ಆವಾಗ ನಾನು ಕ್ಷಮಿಸ್ತೇನೆ, ನಾನು ಕ್ಷಮಿಸಿದರೆ ನಮ್ಮಪ್ಪ ಕ್ಷಮಿಸ್ತಾರೆ ಅಂತ ದೇವಯಾನಿ ಹೇಳ್ತಾಳೆ. ಅದಕ್ಕೆ ಋಷಪರ್ವರಾಜ ಶರ್ಮಿಷ್ಠೆಯನ್ನು ಕರೀತಾನೆ. ಶರ್ಮಿಷ್ಠೆಯನ್ನು ಕರೆದಾಗ ಆವಾಗ ದೇವಯಾನಿ ಹೇಳ್ತಾಳೆ, ನೀ ನನಗೆ ದಾಸಿಯಾಗಿ ಬರಬೇಕು ಅಂತ ಹೇಳಿದ್ದಾಳೆ. ಆವಾಗ ಶರ್ಮಿಷ್ಠೆ ಹೇಳ್ತಾಳೆ, ಅಹಂ ಕನ್ಯಾ ಸಹಸ್ರೇಣ
ದಾಸೀತೆ ಪರಿಚಾರಿಕಾ ಧ್ರುವಂ ತ್ವಾಂ ಯತ್ರ ಯಾಸ್ಯಾಮಿ ಯತ್ರ ದಾಸ್ಯತಿ ತೇ ಪಿತಾ. ಅವಳು ಶರ್ಮಿಷ್ಠೆ, ಎಂತಹ ವ್ಯಕ್ತಿತ್ವ ನೋಡಿ. ತಂದೆಯ ಕ್ಷೇಮಕ್ಕೋಸ್ಕರ, ತಂದೆಯ ಪರಿವಾರದವರ ಕ್ಷೇಮಕ್ಕೋಸ್ಕರ ತಾನು ದೇವಯಾನಿಯ ದಾಸಿ ಆಗೋದಕ್ಕೆ ಒಪ್ಪಿಕೊಳ್ಳುತ್ತಾಳೆ. ಅವಳು ಹೇಳ್ತಾಳೆ, ಬಾಯಿಬಿಟ್ಟು ಹೇಳ್ತಾಳೆ, ನಾನು 1000 ಜನ ದಾಸಿಯರ ಜೊತೆಯಲ್ಲಿ ನಿನ್ನ ಸೇವಕಿಯಾಗಿದ್ದೇನೆ. ನೀನು ಎಲ್ಲಿಗೆ ಹೋಗ್ತಿ, ನಿನ್ನ ತಂದೆ ನಿನ್ನನ್ನು ಮದುವೆ ಮಾಡಿ ಎಲ್ಲಿ ಕೊಡ್ತಾನೆ, ಅಲ್ಲಿಗೆ ನಾನು ನಿನ್ನ ದಾಸಿಯಾಗಿ ಬರ್ತೇನೆ ಅನ್ನುವ ಮಾತನ್ನು ಹೇಳಿದ್ದಾಳೆ. ದೇವಯಾನಿ ಅಂತಾಳೆ, ಸ್ತುವತೋ ದುಹಿತಾ ಚಾಹಂ ಯಾಚತ ಪ್ರತಿಗೃಹತಃ ಸ್ತೂಯಮಾನಸ್ಯ ದುಹಿತ ಕಥಂ ದಾಸಿ ಭವಿಷ್ಯಸಿ. ಆವಾಗಲೂ ಕೊಂಕು ಮಾತನ್ನು ಆಡ್ತಾಳೆ ದೇವಯಾನಿ, ನೀನು ಹೇಗೆ ದಾಸಿ ಆಗ್ತೀಯ ನನಗೆ, ನಾನು ಹೊಗಳು ಭಟ್ರ ಮಗಳು, ಭಿಕ್ಷೆಯನ್ನು ಬೇಡುವವರ ಮಗಳು, ಹೊಗಳಿಸಿಕೊಳ್ಳುವವರ ಮಗಳು ನೀನು, ಅರಸನ ಮಗಳು ನೀನು, ದಾಸನ ಮಗಳು ನಾನು, ನನ್ನ ದಾಸಿ ನೀನು ಹೇಗಾಗ್ತೀಯ ಅಂತ ಕೇಳ್ತಾಳೆ. ಆವಾಗ ಶರ್ಮಿಷ್ಠೆ ಹೇಳ್ತಾಳೆ, ಏನ ಕೇನ ಚಿದಾರ್ಥ ನಾನ್ ಜ್ಞಾತಿ ನಾಂ ಸುಖಮಾವಹೇತ್ ಅನುಯಾಸ್ಯಾಂ ಯಹಂ ತತ್ರ ಯತ್ರ ದಾಸ್ಯತಿ ತೇ ಪಿತಾ. ಈ ಶರ್ಮಿಷ್ಠೆಯ ಮಾತು, ಈ ವೇದವ್ಯಾಸರ ಒಂದೊಂದು ಮಾತಿನಲ್ಲಿ ತುಂಬ ಸತ್ವ ಇದೆ, ತುಂಬ ಅರ್ಥಗರ್ಭಿತವಾದ ಮಾತುಗಳು. ಇದನ್ನು ತುಂಬ ಹೊತ್ತು ಚಿಂತನೆ ಮಾಡೋದಕ್ಕೆ ಅವಕಾಶಗಳಿವೆ, ಆ ಸಮಯಕ್ಕೆ ಅನುಗುಣವಾಗಿ ನಾವು ಚಿಂತನೆ ಮಾಡಬೇಕಾದ್ದರಿಂದ ಹೆಚ್ಚು ಹೊತ್ತು ಇದರ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ಶರ್ಮಿಷ್ಠೆ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ, ಅವಳು ಅಷ್ಟು ಕೊಂಕು ಮಾತಾಡಿದಾಗ ಇವಳು ಕೊಂಕು ಮಾತಾಡಬಹುದಾಗಿತ್ತು. ಹೇಳಿ ಕೇಳಿ ವೃಷಪರವ ರಾಜನ ಮಗಳು, ರಾಜಕುಮಾರಿ, ಕ್ಷತ್ರಿಯ ಕನ್ಯೆ, ಅದರಲ್ಲಿಯೂ ಕೂಡ ಆ ದೈತ್ಯರ ವಂಶದಲ್ಲಿ ಬಂದವಳು, ಹೀಗಾಗಿ ಆ ರೊಚ್ಚು ಅದೆಲ್ಲವೂ ಕೂಡ ಸಹಜವಾಗಿ ಇದೆ, ಮಾತಿನಲ್ಲಿ ಆ ವೇಗ ಎಲ್ಲವೂ ಕೂಡ ಇದೆ. ಆದರೆ ದಾಸಿಯಾಗಿ ಹೇಗೆ ವರ್ತಿಸಬೇಕು ಅಂತನ್ನೋದಕ್ಕೆ ಶರ್ಮಿಷ್ಠೆ ಕೂಡಲೇ ಅವಳ ಮಾತನ್ನು ತಗ್ಗಿಸಿ ಅವಳು ಹೇಗೆ ಹೇಳ್ತಾಳೆ, ಅವಳು ತನ್ನ ತಂದೆಯ ಮನೆಯ ಸ್ವಾಭಿಮಾನವನ್ನು ಬಿಡಲ್ಲ, ಹಾಗೆ ಅಂತ ತನ್ನ ದಾಸ್ಯದ ಮನೋಭಾವವನ್ನು ಕೂಡ ಅದಕ್ಕನುಗುಣವಾಗಿ ಮಾತನಾಡ್ತಾ ಇದ್ದಾಳೆ. ಅವಳಂತಾಳೆ, ದುಃಖಿತರಾದವರ ದುಃಖವನ್ನು ಶಮನಗೊಳಿಸಬೇಕಾದ್ದು ನಮ್ಮ ಕರ್ತವ್ಯ, ಆದ್ದರಿಂದ ಶರ್ಮಿಷ್ಠ ಇವತ್ತು ನಿನ್ನ ದಾಸಿ ಅಷ್ಟೇ, ಇನ್ನೇನಿಲ್ಲ. ಆರ್ತಾನಾಂ ಜ್ಞಾತೀನಾಂ ಸುಖಮಾವಹೇತ್, ಬಂಧುಗಳು ಕ್ಲೇಶದಲ್ಲಿದ್ದಾರೆ ಅಂತಾದರೆ ಅವರ ಕ್ಲೇಶವನ್ನು ಪರಿಹರಿಸೋದು ನಮ್ಮ ಕರ್ತವ್ಯ, ಆ ದೃಷ್ಟಿಯಿಂದ ನಾನು ನಿನಗೆ ದಾಸಿಯಾಗಿ ಬಂದಿದ್ದೇನೆ, ನಿನ್ನ ಸೇವಕಿಯಾಗಿರುತ್ತೇನೆ. ಇಲ್ಲಿ ಸ್ವಾಭಿಮಾನವೂ ಇದೆ, ಅದರ ಜೊತೆಯಲ್ಲಿ ಆ ಅಹಂಕಾರದ ಮಾತೂ ಕೂಡ ಇಲ್ಲ. ಎಷ್ಟು ಸೂಕ್ಷ್ಮವಾದ ಮಾತುಗಳನ್ನು ದೇವಯಾನಿ ಆಡ್ತಾ ಇದ್ದಾಳೆ. ಆ ರೀತಿಯಲ್ಲಿ ದೇವಯಾನಿ ಶರ್ಮಿಷ್ಠೆಯನ್ನು ಹಿಂಬಾಲಿಸಿಕೊಂಡು ಬರುತ್ತಾಳೆ. 1000 ಜನ ದಾಸಿಯರು, ಶರ್ಮಿಷ್ಠೆ ಎಲ್ಲರೂ ಕೂಡ ಇದ್ದಾರೆ. ಒಂದು ಬಾರಿ ಹೀಗೆ ಕಾಡಿನಲ್ಲಿ ದೇವಯಾನಿ ಕೂತಿದ್ದಾಳೆ, ಅವಳ ಕಾಲು ಬಳಿಯಲ್ಲಿ ಶರ್ಮಿಷ್ಠೆ ಕೂತಿದ್ದಾಳೆ, ಕಾಲು ಒತ್ತುತ್ತಾ ಇದ್ದಾಳೆ, ದಾಸಿಯರಿದ್ದಾರೆ. ಮತ್ತೊಮ್ಮೆ ಯಯಾತಿ ಬಂದಿದ್ದಾನೆ, ಬೇಟೆಯಾಡ್ತಾ ಬಂದಿದ್ದಾನೆ. ಬೇಟೆಯಾಡ್ತಾ ಬಂದಾಗ ಇಲ್ಲಿ ಅವರನ್ನು ನೋಡ್ತಾ ಇದ್ದಾನೆ, ಅವನಿಗೆ ಬಾಯಾರಿಕೆಯಾಗಿದೆ, ಹಸಿವೆ ಆಗಿದೆ, ಅಲ್ಲಿಗೆ ಬಂದಿದ್ದಾನೆ. ದ್ವಾಭ್ಯಾಂ ಕನ್ಯಾ ಸಹಸ್ರಾಭ್ಯಾಂ ದ್ವೇ ಕನ್ಯೆ ಪರಿವಾರಿತೆ ಗೋತ್ರೇ ಚ ನಾಮನಿ ಚೈವ ದ್ವಯೋ ಪೃಚ್ಛಾಮ್ಯಹೋ ಹ್ಯಹಂ. ಯಾರು ನೀವು ಕೇಳ್ತಾನೆ ಯಯಾತಿ, 2000 ಜನ ದಾಸಿಯರಿದ್ದೀರಾ, ಇಲ್ಲಿ ಮಧ್ಯದಲ್ಲಿ ಇಬ್ಬರು ಕನ್ಯೆಯರು ಕಾಣಿಸ್ತಾ ಇದ್ದಾರೆ, ನೀವು ಯಾರು ಅಂತ ಕೇಳಿದ್ದಾನೆ. ದೇವಯಾನಿ ಮಾತಾಡ್ತಾಳೆ, ಶರ್ಮಿಷ್ಠೆಗೆ ಮಾತಾಡೋದಕ್ಕೆ ಬಿಟ್ಟರೆ ಇನ್ನೇನು ಮಾತಾಡ್ತಾಳೆ ಅಂತ ದೇವಯಾನಿ ಸ್ವಲ್ಪ ಮಾತು ಮುಂದೆನೆ ಅದನ್ನು ಯಯಾತಿ ಮುಂದೆ ಹೇಳ್ತಾನೆ. ದೇವಯಾನಿ ಹೇಳ್ತಾಳೆ, ನಾನು ಹೇಳ್ತೇನೆ ಕೇಳು, ಶುಕ್ರಾಚಾರ್ಯರು ನಮ್ಮ ತಂದೆ, ಅಸುರ ಗುರುಗಳ ಮಗಳು ನಾನಾಗಿದ್ದೇನೆ, ಇವಳು ನನ್ನ ಗೆಳತಿಯಾದ ದಾಸಿ ಅಂತ ಹೇಳ್ತಾಳೆ. ಶರ್ಮಿಷ್ಠೆ ನನ್ನ ಗೆಳತಿಯಾದ ದಾಸಿ. ಯಯಾತಿ ಕೇಳ್ತಾನೆ, ಶರ್ಮಿಷ್ಠೆ ವೃಷಪರವರಾಜನ ಮಗಳು, ನಿನಗೆ ಹೇಗೆ ದಾಸಿ ಆಗ್ತಾಳೆ? ದೇವಯಾನಿ ಹೇಳ್ತಾಳೆ, ಸರ್ವಮೇವ ನರವ್ಯಾಘ್ರ ವಿಧಾನ ಮನುವರ್ತತೆ ವಿಧಿನಾ ವಿಹಿತಂ ಜ್ಞಾತ್ವಾ ಮಾಮಿ ಚಿತ್ರಂಕೃ ಮನಃಕೃತ. ಏನು ಆಶ್ಚರ್ಯ ಅನಿಸುತ್ತಾ, ದೇವರಾಟದಲ್ಲಿ ಎಲ್ಲವೂ ಕೂಡ ನಡೆಯುತ್ತೆ, ಇದೊಂದು ದೇವರ ಲೀಲೆ, ಶರ್ಮಿಷ್ಠೆ ನನ್ನ ದಾಸಿ ಅಂತ ಅಹಂಕಾರದ ಮಾತುಗಳನ್ನು ಹೇಳ್ತಾಳೆ. ಆವಾಗ ಅವಳು ಕೇಳ್ತಾಳೆ, ನೀನು ಯಾರು?
ನೋಡೋದಕ್ಕೆ ರಾಜವೇಷ ಇದೆ, ಆದರೆ ಬ್ರಾಹ್ಮೀಂ ವಾಚಂ ಬಿಭರ್ಷಿಚ, ನಿನ್ನ ಮಾತು ನೋಡುವಾಗ ಬ್ರಾಹ್ಮಣ ವರ್ಣದವರ ಮಾತಿನಂತೆ ಅನ್ನಿಸ್ತಾ ಇದೆ, ಯಾರು ನೀನು ಅಂತ ಯಯಾತಿ ಹೇಳ್ತಾನೆ. ಬ್ರಹ್ಮಚರ್ಯೇಣ ವೇದೋ ಮೇ ಕೃತ್ಸ್ನ ಶ್ರುತಿ ಪಥಂಗತಃ ರಾಜಾಹಂ ರಾಜಪುತ್ರಶ್ಚ ಯಯಾತಿರಿತಿ ವಿಶ್ರುತಃ. ನಾನು ಬ್ರಹ್ಮಚರ್ಯದಿಂದ ಗುರುಕುಲದಲ್ಲಿ ಅಧ್ಯಯನ ಮಾಡಿ ಬಂದಿದ್ದೇನೆ, ನನ್ನ ಮಾತು ಹೀಗಿದೆ. ವಂಶದಲ್ಲಿ ನಾನು ಕ್ಷತ್ರಿಯ ರಾಜ, ನಹುಷಕುಮಾರ, ನಾನು ಯಯಾತಿ ರಾಜ ಅಂತ ಹೇಳ್ತಾನೆ. ದೇವಯಾನಿ ಕೇನ ಚಾರ್ಥೇನ ನೃಪತೆ ಹೇನಂ ದೇಶಂ ಸಮಾಗತ, ಇಷ್ಟು ಹೇಳಿದರೆ ಮಾತು ಮುಗಿಸಲ್ಲ ದೇವಯಾನಿ. ದೇವಯಾನಿ ಮಾತಾಡ್ತಾನೆ ಇದ್ದಾಳೆ, ಏನು ಬಂದಿದ್ದೀಯ? ಜಿಘೃಕ್ಷರು ವಾರಿಯತ್ ಕಿಂಚಿತ್ ಅಥವಾ ಮೃಗಲಿಪ್ಸಯ, ನಿನಗೇನು ನೀರು ಬೇಕಾಗಿದೆಯಾ, ಜಿಂಕೆ ಬೇಕಾಗಿದೆಯಾ, ಅಥವಾ ಮತ್ತೇನು ಬೇಕಾಗಿದೆ, ಯಾವ ಬೇಟೆಗೆ ಬಂದಿದ್ದೀಯ ನೀನು ಅಂತ ಕೊಂಕಿನಲ್ಲಿ ಕೇಳ್ತಾ ಇದ್ದಾಳೆ ದೇವಯಾನಿ. ಆವಾಗ ಯಯಾತಿ ಹೇಳ್ತಾನೆ, ಜಿಂಕೆಯನ್ನೇ ಬೇಟೆಯಾಡಿಕೊಂಡು ಬಂದೆ, ಬಾಯಾರಿಕೆ ಆಯಿತು, ಇಲ್ಲಿಗೆ ಬಂದೆ, ನೀವೆಲ್ಲ ಇದ್ದದ್ದನ್ನು ನೋಡಿ ಏನಾದರೂ ನೀರು ಸಿಗತ್ತೆ ಅಂತ ಬಂದಿದ್ದೇನೆ ಅಂತ. ಆವಾಗ ಬಹುಧಾಪ್ಯನುಯುಕ್ತೋಸ್ಮಿ ತ್ವಮನು ಜ್ಞಾತುಮರ್ಹಸಿ, ನಿನ್ನ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದರೆ ನನಗೆ ಇಲ್ಲಿ ನೀರು ಕೇಳಬೇಕು ಅಂತ ಆಸೆ ಆಗ್ತಾ ಇಲ್ಲ, ಹೊರಡ್ತೇನೆ ನಾನು, ನನಗೆ ಅನುಜ್ಞೆಯನ್ನು ಕೊಡು, ನಾನು ಹೊರಡ್ತೇನೆ ಅಂತ. ಬಹುಧಾಪಿ ಅನುಯುಕ್ತೋಸ್ಮಿ, ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿಬಿಟ್ಟಿದ್ದೀಯ, ತಲೆ ತಿನ್ನೋಷ್ಟು ಪ್ರಶ್ನೆಗಳನ್ನು ಕೇಳಿದ್ದೀಯಾ ಅಂತ ಮದುವೆ ಆಗೋ ಮೊದಲಿಗೆ ಅನುಭವ ಬಂದುಬಿಟ್ಟಿದೆ ಪಾಪ ಯಯಾತಿಗೆ. ಅವನಂತಾನೆ, ಬಹಳ ಪ್ರಶ್ನೆ ಕೇಳಿದ್ದೀಯಾ, ನನಗೆ ಸಾಕು ಅನ್ನಿಸ್ತಾ ಇದೆ, ನಾನು ಹೊರಡ್ತೇನೆ ಅಂತ. ಆವಾಗ ದೇವಯಾನಿ ತಡಿತಾಳೆ, ಎಲ್ಲಿಗೆ ಹೋಗ್ತೀಯ ನೀನು, ಹೋಗೋ ಹಾಗಿಲ್ಲ, ನಾನು ನಿನ್ನ ಪಾಣಿಗ್ರಹಣವನ್ನು ಮಾಡುತ್ತೇನೆ ಅಂತ ಅವಳು ಹೇಳ್ತಾಳೆ. ನನಗೆ ನೀನು ಪತಿಯಾಗು ಅಂತ ಯಯಾತಿ ಅಂತಾನೆ, ಅದು ಸಾಧ್ಯ ಇಲ್ಲ, ನೀನು ಶುಕ್ರಾಚಾರ್ಯರ ಮಗಳಾಗಿದ್ದೀಯ, ಬ್ರಾಹ್ಮಣ ಕುಮಾರಿಯಾಗಿದ್ದೀಯ, ಕ್ಷತ್ರಿಯನಾಗಿ ನಾನು ನಿನ್ನ ಪಾಣಿಗ್ರಹಣವನ್ನು ಹೇಗೆ ಮಾಡಲಿ, ಅದು ಆಗೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ದೇವಯಾನಿ ಅಂತಾಳೆ, ಇಲ್ಲ, ನನ್ನ ತಂದೆನೇ ನಿನಗೆ ನನ್ನನ್ನು ಕೊಡ್ತಾನೆ ಅಂತ ಹೇಳ್ತಾಳೆ. ದೇವಯಾನಿ ತಂದೆಯನ್ನು ಅಲ್ಲಿಗೆ ಕರೆಸ್ತಾ ಇದ್ದಾಳೆ, ಶುಕ್ರಾಚಾರ್ಯರು ಅಲ್ಲಿಗೆ ಬಂದಿದ್ದಾರೆ. ಹೀಗೆ ದೇವಯಾನಿ ಹೇಳ್ತಾಳೆ, ನಾನು ಇವನನ್ನು ಅಪೇಕ್ಷೆ ಪಟ್ಟಿದ್ದೇನೆ ಅಂತ. ಶುಕ್ರಾಚಾರ್ಯರು ಹಾಗೇ ಆಗಲಿ ಅಂತ ದೇವಯಾನಿಯನ್ನು ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ. ಕಚನ ಶಾಪ ಇದೆ ಅವಳಿಗೆ, ಬ್ರಾಹ್ಮಣ ಕುಮಾರನನ್ನು ಮದುವೆ ಆಗೋ ಹಾಗಿಲ್ಲ ಅಂತ. ಹೀಗಾಗಿ ಅವಳು ಈ ಕ್ಷತ್ರಿಯ ರಾಜನ ಪಾಣಿಗ್ರಹಣವನ್ನು ಮಾಡ್ತಾ ಇದ್ದಾಳೆ. ನಂತರದಲ್ಲಿ ದೇವಯಾನಿ ಶರ್ಮಿಷ್ಠೆಯ ಜೊತೆಯಲ್ಲಿ ಅಲ್ಲಿಗೆ ಹೋಗಬೇಕು. ಆ ಸಂದರ್ಭದಲ್ಲಿ ಶುಕ್ರಾಚಾರ್ಯರು ಹೇಳ್ತಾರೆ, ನನ್ನ ಮಗಳನ್ನು ನೀನು ಚೆನ್ನಾಗಿ ನೋಡಿಕೊಳ್ಬೇಕು, ನನ್ನ ಮಗಳ ಜೊತೆಯಲ್ಲಿ ಶರ್ಮಿಷ್ಠೆ ಇರುತ್ತಾಳೆ, ಋಷಭರ್ವರಾಜನ ಮಗಳು, ಅವಳನ್ನು ನೋಡಿಕೊಳ್ಳಬೇಕು, ಆದರೆ ಅವಳನ್ನು ನಿನ್ನ ಜೊತೆ ಸೇರಿಸೋ ಹಾಗಿಲ್ಲ, ನೀನು ಅವಳನ್ನು ಮದುವೆಯಾಗುವಂತಿಲ್ಲ,